ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ, ನಿಮ್ಮೆಲ್ಲರಿಗೂ ಗುರುತಿದ್ದ ಹಾಗೆ ಮುಂದಿನ ತಿಂಗಳ ವಿಧಾನ ಪರಿಷತ್ 11 ಸ್ಥಾನವನ್ನು ತುಂಬುವಂತ ಏನೊಂದು ವಿಧಾನ ಪರಿಷತ್ ಸದಸ್ಯ ನಿವೃತ್ತ ಆದಂತಹ ಖಾಲಿ ಇರುವ 11 ಸ್ಥಾನ ಚುನಾವಣೆ ಇರೋದ್ರಿಂದ ಆ 11 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 7 ಸ್ಥಾನ ಆಯ್ಕೆ ಮಾಡುವಂತ ಅವಕಾಶ ಇದೆ. ಅದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ನಮ್ಮ ಪಕ್ಷದ ನಾಯಕರುಗಳಿಗೆ, ಜಿಲ್ಲೆಯ ನಾಯಕರುಗಳಿಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ಒತ್ತಾಯ ಮಾಡಲಿಕ್ಕೆ, ಏನಂದ್ರೆ ಬಹಳ ವರ್ಷದಿಂದ ಇಡೀ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿನೇ ಇನ್ನೂವರೆಗೆ ಮುಸ್ಲಿಂ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರಿಗೆ ವಿಜಯಪುರ ಜಿಲ್ಲೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿಲ್ಲ. ಅದಕ್ಕಾಗಿ ಎಲ್ಲ ಸಮುದಾಯದ ಜನರಿಗೆ ಅವಕಾಶ ಸಿಕ್ಕಿದಾಗಿದೆ. ಒಂದು ವಂಚಿತ ಆದಂಥ ಸಮುದಾಯ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ, ಅದು ಒಂದು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆ ಒಂದು ವಿಷಯ ಇಟ್ಟುಕೊಂಡು ಇವತ್ತು ತಮ್ಮ ಮುಖಾಂತರ ನಮ್ಮ ಪಕ್ಷದ ರಾಜ್ಯದ ನಾಯಕರಿಗೆ ಮತ್ತು ಜಿಲ್ಲೆಯ ನಾಯಕರಿಗೆ ನಾವು ವಿನಂತಿ ಮಾಡೋದೇನೆಂದರೆ, ಈ ಸಲ ಏನು 7 ಸ್ಥಾನ ಆಯ್ಕೆ ಆಗುವಂತಹ ಏನು ಅವಕಾಶ ಇದೆ, ಆ 7 ಸ್ಥಾನದಲ್ಲಿ ವಿಶೇಷವಾಗಿ ವಿಜಯಪುರದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ನಾಯಕರುಗಳಲ್ಲಿ ಒಬ್ಬರಿಗೆ, ಯಾರಾದ್ರಿಗೆ ಒಬ್ಬರಿಗೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವೆಲ್ಲ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ಒತ್ತಾಯ ಮಾಡುತ್ತೇವೆ. ಅದು ನಮ್ಮ ಯಾಕೆ ನಾವು ಇದು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ ಹೇಳಿ ಯಾಕೆ ನಮ್ಮ ಒತ್ತಾಯ ಇದೆ ಅಂದ್ರೆ, ಈಗಾಗಲೇ ಇಡೀ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆ, ಇಡೀ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿರುವುದರಿಂದ ಅದು ವಿಶೇಷವಾಗಿ ತಮಗೆಲ್ಲರಿಗೂ ಗುರುತಿದ್ದ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ 99% ಇವತ್ತು ಮತದಾನ ಯಾವುದ್ರೆ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದ್ರೆ ಅದು ಮುಸ್ಲಿಂ ಸಮುದಾಯ. ಅದಕ್ಕಾಗಿ ನಮ್ದೊಂದು ಹಕ್ಕು ಏನಿದೆ ಅಂದ್ರೆ, ನಮ್ಮ ಒತ್ತಾಯ ಏನಂದ್ರೆ, ದಯಮಾಡಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಏನು ನಮ್ಮ ಪಕ್ಷದ ಏನು ಮಂತ್ರಿಗಳಿದ್ದಾರೆ, ಪಕ್ಷದ ಶಾಸಕರುಗಳಿದ್ದಾರೆ, ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ವಿವಿಧ ಬೇರೆ ಏನು ಮುಖಂಡರುಗಳಿದ್ದಾರೆ, ಅವರಲ್ಲಿ ನಮ್ಮ ವಿನಂತಿ ಏನಂದ್ರೆ, ತಾವು ಯಾವ ರೀತಿ ಬೇರೆ ಜಿಲ್ಲೆಯ ನಾಯಕರುಗಳು ಇವತ್ತು ಗುಲ್ಬರ್ಗಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರಬಹುದು, ಎಚ್ ಕೆ ಪಾಟೀಲ್ ಸಾಹೇಬ್ ಇರಬಹುದು, ವಿವಿಧ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಯಾ ಮಂತ್ರಿಗಳು, ಆಯಾ ಪಕ್ಷದ ನಾಯಕರುಗಳು ತಮ್ಮ ಪಕ್ಷದಲ್ಲಿ ಇರುವಂತ ಅಲ್ಪಸಂಖ್ಯಾತರ ಕಾರ್ಯಕರ್ತರಿಗೆ, ಅಲ್ಪಸಂಖ್ಯಾತರ ಸಮುದಾಯದ ನಾಯಕರುಗಳಿಗೆ ಯಾವ ರೀತಿ ಮೇಲೆ ತರುವಂತ ಕೆಲಸ ಮಾಡ್ತಾರ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರುಗಳು ಕೂಡ ಇಲ್ಲಿ ಏನದ ಒಂದು ಅವಕಾಶ, ಇಲ್ಲಿ ಜಿಲ್ಲೆಯ ನಾಯಕರುಗಳು ಆ ರಾಜ್ಯದ ಪಕ್ಷದ ಅಧ್ಯಕ್ಷರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಇಲ್ಲಿ ವಿಜಯಪುರ ಜಿಲ್ಲೆಗೆ ಒಂದು ಮುಸ್ಲಿಂ ಸಮುದಾಯಕ್ಕೆ MLC ಕೊಡಬೇಕಂತ ಹೇಳಿ ವಿಜಯಪುರ ಜಿಲ್ಲೆಯ ಎಲ್ಲ ಮಂತ್ರಿಗಳು ಮತ್ತು ಶಾಸಕರುಗಳು ನಮ್ಮ ಸಮುದಾಯಕ್ಕೆ ತಾವು ಹೋಗಿ ಅಲ್ಲಿ ಒತ್ತಾಯ ಮಾಡಿ ಒಂದು ಅವಕಾಶ ನೀಡಬೇಕಾಗತ್ತೆ ಹೇಳಿ ನಾವು ಅವರಿಗೆ ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ ಮತ್ತು ಅವರಿಗೆ ನಮ್ಮ ಸಮುದಾಯ ಪರವಾಗಿ ವಿನಂತಿ ಕೂಡ ಮಾಡ್ತೇವೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈಗ ಕಾಂಗ್ರೆಸ್ದ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲ ಸಮುದಾಯಕ್ಕೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿ ಅವಕಾಶ ಸಿಕ್ಕಿದ್ದಾಗಿದೆ. ಒಂದೇ ಸಮುದಾಯ ವಂಚಿತರಾಗಿದ್ದು ಯಾವುದ್ರ ಇದ್ರೆ ಅದು ಮುಸ್ಲಿಂ ಸಮುದಾಯ. ಇದು ತಾವು ಹಿಂದಿನ ಇತಿಹಾಸದಾಗ ನೋಡಿದ್ರು ಕೂಡ ಎಲ್ಲ ವರ್ಗಕ್ಕೆ ಆಯಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ವಿಶೇಷವಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂತ ಕೆಲಸ ಈಗಾಗಲೇ ಆಗಿದ್ದಾಗಿದೆ. ವಂಚಿತರಾಗುವಂತ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಆ ನಾಯಕರುಗಳಿಗೆ
ಸಾಕಷ್ಟು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯೋಗ್ಯ ಅಭ್ಯರ್ಥಿಗಳು ನಮ್ಮಲ್ಲಿ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಇದ್ದಾರೆ. ಅದಕ್ಕಾಗಿ ತಾವು ಪರಿಗಣಿಸಿ ಅಂಥವರಿಗೆ ಒಂದು ಅವಕಾಶ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ MLC ಆಗುವಂಥ ಅವಕಾಶ ಮಾಡಿ ಕೊಡಬೇಕಂತ ಹೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಿಗೆ ತಾವು ಅಲ್ಲಿ ಹೋಗಿ ಒತ್ತಾಯ ಮಾಡಿ ನಮಗೊಂದು ಅವಕಾಶ ಕೊಡಿಸ್ಬೇಕಂತ ಹೇಳಿ ನಾವು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ. ಇನ್ನೊಂದು ಹೇಳಬೇಕಾದ್ರೆ ಈಗಾಗಲೇ ಸತತವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಮುಸ್ಲಿಂ ಸಮುದಾಯದ ಮತದಾರರು ಈಗಾಗಲೇ ಒಂದು ಪಕ್ಷಕ್ಕೆ ಅಂದರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 100 ಈಗ ಮೊನ್ನೆ ತಾನೇ ಲೋಕಸಭಾ ಸದಸ್ಯ ಚುನಾವಣೆಯಲ್ಲೂ ಕೂಡ ಮೊನ್ನೆ ಹೋದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ 130 ಬಂಪರ್ ಏನು ಒಂದು ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವರು ಅಧಿಕಾರಕ್ಕೆ ಬಂದಿದ್ದು ನಮ್ಮ ಪಕ್ಷ ಏನು ಬಂದಿದ್ದಾಗಿದೆ ಆ ಒಂದು ಕಾರಣ ಕೂಡ ನಮ್ಮ ವಿಷಯ ಮುಸ್ಲಿಂ ಸಮುದಾಯದ ಮತದಾರರೇ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ಕಾಂಗ್ರೆಸ್ಸಿಗೆ ನೇರವಾಗಿ ಇನ್ನೊಂದು ಮಾತು ನಾನು ನಮ್ಮ ನಾಯಕರಿಗೆ ಹೇಳಬೇಕಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಾವು 6 ಶಾಸಕರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೇವೆ. ನಾವು ಅದರಲ್ಲಿ ವಿಶೇಷ ಪಾತ್ರ ನಮ್ಮ ಮುಸ್ಲಿಂ ಸಮುದಾಯದ ಮತದಾರರಿದೆ, ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರಯತ್ನ ಕೂಡ ಇದೆ. ಜೊತೆಗೆ ನಮ್ಮೆಲ್ಲ ಸಮುದಾಯದ ಮತದಾರರು ಕೂಡ ಈ ಒಂದು ಸರ್ಕಾರ ಬರಲಿಕ್ಕೆ ಕಾರಣ ಮತ್ತು ಈಗ ಲೋಕಸಭಾ ಚುನಾವಣೆ ಕೂಡ ಬೇರೆ ಬೇರೆ ಸಮುದಾಯದಲ್ಲೂ ಬೇರೆ ಬೇರೆ ಪಕ್ಷಗಳು ಮಾಡ್ತಾರೆ, ಆದರೆ ಏಕೈಕ ಸಮುದಾಯ ಮುಸ್ಲಿಂ ಸಮುದಾಯ ಅದು ಕಾಂಗ್ರೆಸ್ ಪಕ್ಷಕ್ಕೆ 100 ಇವತ್ತು ಈ ಸಲ ಮತ ಹಾಕುವಂಥ ಯಾವುದೇ ಸಮುದಾಯ ಇದ್ರೆ ಅದು ಮುಸ್ಲಿಂ ಸಮುದಾಯ. ಅದಕ್ಕಾಗಿ ಮಾನ್ಯ ಜಿಲ್ಲಾ ನಾಯಕರುಗಳಲ್ಲಿ ತಮಗೆ ನಾವು ಆಯ್ಕೆ ಮಾಡಲಿಕ್ಕೆ ಏನು ನಾವು ಅವಕಾಶ ಮಾಡಿ ತಮಗೆ ಬೆಂಬಲ ನೀಡಿದ್ದೇವೆ ನಮ್ಮ ಸಮುದಾಯ. ಅದಕ್ಕಾಗಿ ತಮ್ಮ ಕರ್ತವ್ಯ ಏನಾದರೆ ತಾವು ಈ ಸಮುದಾಯಕ್ಕೆ ಈ ಸಮುದಾಯ ನಾಯಕರಿಗೆ ಒಂದು ಪ್ರತಿನಿಧಿ ಕೊಡುವಂಥ ಒಂದು ವ್ಯವಸ್ಥೆಯ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಕೊಡ್ತೇವೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಬೇರೆ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಮೊದಲು ಒಂದು ಜಾತ್ಯತೆ ಜನಕ್ಕೆ ಇತ್ತು, ಒಂದು 6 ಪಕ್ಷಕ್ಕೆ ಅದು ಕೆಲವೊಂದು ಸಂದರ್ಭ ಬಂದಾಗ ಒಂದು 10% ಓಟ 10-15% ಓಟ ನಮ್ಮ ಸಮುದಾಯದ ಬೇರೆ ಒಂದು ಜಾತ್ಯತೆ ಪಕ್ಷಕ್ಕೆ ಹೋಗ್ತಿತ್ತು. ಆದರೆ ಈ ಸಲ ಏನಾದ ಜನತಾದಳ ಹೋಗಿ BJPಯಲ್ಲಿ ಮರ್ಜ್ ಆಗಿದ್ದರಿಂದ ನಮ್ಮದು ಏಕೈಕ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಒಂದು ಜಾತ್ಯತೀತ ಪಕ್ಷ ಇರುವಂಥ ಅವಕಾಶ ಒಂದು ಜಾತ್ಯತೀತ ಪಕ್ಷ ಯಾವುದು ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ನಮ್ಮ ಸಂಪೂರ್ಣ ಓಟ ಇವತ್ತು 100% ಆದರೂ 100 ಓಟ್ ಇದ್ರೂ ಸಹಿತ ಆ 100 ಕಾಂಗ್ರೆಸ್ಗೆ ಹೋಗಿದ್ದಾವೆ. ಅದಕ್ಕಾಗಿ ನಾವು ಇದು ಒಂದು ವಿಜಯಪುರ ಜಿಲ್ಲೆಗೆ ಇನ್ನೂರಿಗೆ ಇತಿಹಾಸದಲ್ಲಿ ಮತ್ತು ಯಾವುದೇ ಒಂದು MLC ಆಗಲಿ ಈ ನಮ್ಮ ವಿಜಯಪುರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಅಧಿಕಾರಗಳು ಇಲ್ಲಿ ನಮ್ಮ ಸಮುದಾಯದವರು ಯಾವ ಒಂದು ಶಾಸಕರಿಲ್ಲ, ಯಾವುದೇ ಒಂದು ರಾಜ್ಯ ಮಟ್ಟದ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ ನಮ್ಮ ಸಮುದಾಯ ಇಲ್ಲ. ಅದಕ್ಕಾಗಿ ಒಂದು ಅವಕಾಶ ಸಿಕ್ಕಿದೆ ಇವತ್ತು, ಯಾಕಂದ್ರೆ ಸರ್ಕಾರಕ್ಕೆ ಈ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅನುಕೂಲ ಕೂಡ ಆಗ್ತದೆ, ಯಾಕಂದ್ರೆ 7 ಇರೋದ್ರಿಂದ ಯಾವುದೇ ಒಂದು 2-3 ಇದ್ದಾಗ ಸ್ಪರ್ಧೆ ಭಾಳ ಇರ್ತದೆ. ಅದಕ್ಕಾಗಿ ಈ ಸಲ 7 ಖಾಲಿ ಇರೋದ್ರಿಂದ ಅದು ಒಂದು ನಮ್ಮ ವಿಜಯಪುರ ಜಿಲ್ಲೆಗೆ ಅಲ್ಲಿ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಅವರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಬರೀ ಬೆಂಗಳೂರದವರು ವಿಶೇಷವಾಗಿ ಬೆಂಗಳೂರು ಮೈಸೂರದವರು ನಮ್ಮ ಸಮುದಾಯದ ನಾಯಕರುಗಳು ಕೆಲವರು ಮಂತ್ರಿಗಳು ಇದ್ದಾರಲ್ಲ ಅವರಿಗೂ ಕೂಡ ನಾವು ಇವತ್ತು ಹೇಳಬೇಕಂದ್ರೆ ಪ್ರತಿ ಸಲ ತಾವು ಬರೀ ತಮ್ಮ ಪಕ್ಕದಲ್ಲಿ ಓಡಾಡುವಂಥ ವ್ಯಕ್ತಿಗೆ ತಮ್ಮಿರುವಂಥ ಚೀಲಗಳಿಗೆ ಯಾರು ಸ್ವಲ್ಪ ಹೆಚ್ಚು ಹಣ ಶ್ರೀಮಂತರಿದ್ದವರು ಹಣ ತಂದವರು ಅಂಥವ್ರಿಗೆ ಏನಾದ್ರು ಅವಕಾಶ ಮಾಡಿಕೊಡುವಂಥದ್ದು ಕೆಲಸ ನಮ್ಮ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಇರುವಂಥ ನಮ್ಮ ಅಲ್ಪಸಂಖ್ಯಾತ ನಾಯಕರುಗಳು ಇದು ಬಿಡಬೇಕು. ಅವರು ಕೂಡ ಅಲ್ಲಿ ಹೋಗಿ ಇಲ್ಲಪ್ಪ ಈ ಸಲ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಭಾಳ ಮುಸ್ಲಿಂ ಸಮಾಜದ ಹೆಚ್ಚಿರುವಂಥ ಜಿಲ್ಲೆ, ಅದಕ್ಕೆ ಅಲ್ಲಿ ಈ 6 ಶಾಸಕರುಗಳು ಆಶ್ಕರಿಸಿದ್ದಾರೆ, ಅಲ್ಲಿ ಒಂದು ಅವಕಾಶ ವಿಜಯಪುರಿಗೆ ಉತ್ತರ ಕರ್ನಾಟಕದಲ್ಲಿ ಕೊಡುವಂಥದ್ದು ಮಾಡುವಂಥ ಅವರದ್ರಲ್ಲೂ ಬರಬೇಕು. ಪದೇ ಪದೇ ಬರೀ ಬೆಂಗಳೂರ ಮೈಸೂರ ಅಲ್ಲಿ ದಾವಣಗೆರೆ ಇಂಥವ್ರು ಆ ರೀತಿ ಆಗಿದ್ರಿಂದ ನಮ್ಮ ಆ ನಾಯಕರು ಕೂಡ ಇದು ಒಂದು ಲಕ್ಷ ಕೊಡಬೇಕು. ನಮ್ಮ ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಮ್ದು ವಿನಂತಿ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ನಾವು ಯಾಕೆ ನಾವು ಇದು ಭಾಳ ಒತ್ತಾಯಪೂರ್ವಕವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಇವತ್ತು ಅವರಲ್ಲಿ ಯಾಕೆ ಹಕ್ಕು ಕೇಳ್ತಾ ಇದ್ದೀವಿ, ನಮ್ಮ ನಿಮಗೆ ಓಟ್ ಕೊಟ್ಟಿದ್ದೇವೆ, ನಮ್ಮ ವಿಜಯಪುರ ಜಿಲ್ಲೆ 6 ನಿಮಗೆ ಆಡ್ಕರಿಸಿದ್ದೇವೆ, ತಮ್ಮ ಕರ್ತವ್ಯ ಐತಿ ತಾವು ನಮ್ಮ ಸಮುದಾಯಕ್ಕೆ ಒಂದು ಸ್ಥಾನ ಕೊಡಿಸುವಂಥ ಕೆಲಸ ತಾವು ಮಾಡಬೇಕಲ್ಲ. ಅದಕ್ಕಾಗಿ ನಾವು ಅವರಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ತೇವೆ, ಒತ್ತಾಯಪೂರ್ಣ ಅಲ್ಪಸಂಖ್ಯಾತರಿಗೆ ಜಿಲ್ಲೆಯ ಅಲ್ಪಸಂಖ್ಯಾತ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ಕೇಳ್ಕೊತೇವೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗಾಗಲೇ ಹೇಳಿದೆಲ್ಲ,
ಇವರು ಯಾರೇ ಶಾಸಕರುಗಳು ಆಶೆ ಬಂದರೂ ಕೂಡ ಮುಸ್ಲಿಂ ಸಮುದಾಯದ ಮತ ಇರಲಾರ್ದೆ ಯಾವನು ಶಾಸಕರಾಗಲಿಕ್ಕೆ ಮತ್ತು ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದು ಅವ್ರ ಗಮನದಲ್ಲಿರಬೇಕು. ಇಟ್ಕೊಂಡು ಏನದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ವಿಷಯ ಮಾತು ಹೇಳಬೇಕಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತ ಪಕ್ಷಕ್ಕೆ ಅದು ಆಕ್ಸಿಜನ್ ಇದ್ದಂಗೆ. ಅವ್ರು ಕಾಂಗ್ರೆಸ್ ಪಕ್ಷದ್ದು ಆ ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಅದು ಡೆಡ್ ಬಾಡಿ ಇವತ್ತು. ಅದಕ್ಕಾಗಿ ನಾನು ಹೇಳ್ದಂದ್ರೆ ಆ ಏನು ಮುಸ್ಲಿಂ ಸಮುದಾಯ ಒಂದು ಆಕ್ಸಿಜನ್ ಆಗಿ ಏನು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಕ್ಸಿಜನ್ ಆಗಿ ಏನು ತಮಗೆ ನೀಡ್ತಾ ಇದೆ, ಆ ಆಕ್ಸಿಜನ್ ತಮ್ಮ ಸ್ವಲ್ಪ ಮಗ್ಗಲಿಕ್ಕೆ ಇಟ್ಟರೆ ಏನು ಪರಿಸ್ಥಿತಿ ಆಗ್ತಾ ಅನ್ನೋದು ತಾವು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ದಯಮಾಡಿ ಮತ್ತೊಮ್ಮೆ ತಮ್ಮೆಲ್ಲ ಮಾಧ್ಯಮದ ಮಿತ್ರರ ಪರವಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ವಿಶೇಷವಾಗಿ ನಾವು ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ನಾವು ಒತ್ತಾಯ ಮಾಡಬೇಕಾಗ್ತದೆ. ಯಾಕಂದರೆ ಇವರಿಗೆ ನಾವು ನೇರವಾಗಿ ಹೇಳಬೇಕಾಗ್ತದೆ ಇವತ್ತಿನ ದಿವಸ ವಿವಿಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ನಾಯಕರುಗಳು ತಮ್ಮ ತಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಕಾರ್ಯಕರ್ತರಿಗೆ ಸಮುದಾಯದ ನಾಯಕರುಗಳಿಗೆ ಮೇಲೆತ್ತಂತ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಜಿಲ್ಲೆಯವರಿಗೆ ಇದು ಇಚ್ಛಾಶಕ್ತಿ ಯಾಕಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಲ್ಲಿ ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ ಜಿಲ್ಲಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಲ್ಲಿ ನನ್ನ ವಿನಂತಿ ಏನಂದರೆ ನಮ್ಮೆಲ್ಲ ಅಲ್ಪಸಂಖ್ಯಾತರ ಮುಖಾಂತರ ವಿನಂತಿ ಏನಂದರೆ ಈ ಸಲ ಒಂದು ವಿಧಾನ ಪರಿಷತ್ತಿಗೆ ಒಂದು ಸದಸ್ಯನಾಗಿ ಆಯ್ಕೆ ಮಾಡುವಂಥ ಒಂದು ಒತ್ತಾಯ ಮಾಡಿ ಮೇಲೆ ಹೈಕಮಾಂಡಿಗೆ ಒತ್ತಾಯ ಮಾಡಿ ನಮ್ಮ ವಿಜಯಪುರಕ್ಕೆ ಒಂದು ಮುಸ್ಲಿಂ ಸಮುದಾಯದ MLC ಕೊಡಿಸುವಂಥ ಒಂದು ಕೆಲಸ ತಾವು ಮಾಡ್ತಿರ್ತೀರಿ ನಂಬಿದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ ಅವರಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ವಿನಂತಿ ಕೂಡ ಮಾಡ್ತಾ ಇದ್ದೀವಿ. ಸಮರ್ಥಿದ್ದವರು ನಮ್ಮ ಆಕಾಂಕ್ಷಿಗೂ ಇರ್ಬೋದು. ಹಾಗಾದ್ರೆ ನಂಬಲ್ಲಿ ನೋಡ್ರಿ ಜಿಲ್ಲೆಯೊಳಗ ನಮ್ಮ ವಿಜಯಪುರ ಜಿಲ್ಲೆಯೊಳಗ ಅಲ್ಪಸಂಖ್ಯಾತರಲ್ಲಿ ಸಾಕಷ್ಟು ಸಾಮರ್ಥ್ಯ ಉಳ್ಳ ನಾಯಕರಿದ್ದಾರ ಏನ ಅದ್ರೂ ನಮ್ಮ ನಾಯಕರಿಗೆ ಗುರುತು ಅದವ್ರಿಗೆ ಯಾರ್ಯಾರ ಯೋಗ್ಯ ಯಾರು ಅದಾರ ಯಾರಿಗೆ ಕೊಟ್ರೆ ಏನಾಗ್ತದೆ ಹಂಗ ಯಾರಿಗೆ ಕೊಡ್ಬೇಕು ಪಕ್ಷದಲ್ಲಿ ಯಾರು ಬಹಳಷ್ಟು ಜನದಿಂದ ಸಫರ್ ಆಗಿದ್ದಾರೆ ಮತ್ತು ಪಕ್ಷದಿಂದ ಅವ್ರ ಜೊತೆ ಇದ್ದವರು ಎಲ್ಲ ನಾಯಕರ ಜೊತೆ ಕೆಲಸ ಮಾಡಿದವರಿದ್ದಾರೆ ಅಂತವ್ರಿಗೆಲ್ಲ ಪರಿಗಣಿಸಿ ಇಲ್ಲ ಒಕ್ಕಿಲ್ಲ ಎಲ್ಲಿ ಎಲ್ಲೆಲ್ಲ ಹೇಳಿದೆ ಒಕ್ಕಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ. ಸಮುದಾಯಕ್ಕೆ ನೀವು ವಂಚಿತ ಮಾಡ್ತೀರಿ. ಇಲ್ಲ ಇಲ್ಲಿ ಹಂಗ ಅಲ್ಲಿ ಈಗ ಅದು ಆ ಪ್ರಜ್ಞಾವಂತ ಇಲ್ಲ ನಮ್ಮ ನಾಯಕರುಗಳು ಪಕ್ಷದ ನಾಯಕರುಗಳು ಪರಿಗಣಿಸ್ತಾರ. ಯಾಕಂದ್ರೆ ಯಾರು ಪ್ರಜ್ಞಾವಂತರ ಅದಾರ ಇಲ್ಲ ಪ್ರಜ್ಞಾ ನೀವು ಕೇಳಾಕೈತಿರಿ ಅದಕ್ಕೆ ನಾವು ಇಲ್ಲ ಹೆಸರು ಪ್ರಶ್ನೆ ಬರೋದಲ್ಲಿ ಯಾಕೆ ಹೇಳಿದ್ರಿ ಅಂದ್ರೆ ನಮ್ಮಲ್ಲಿ ಪಕ್ಷದಲ್ಲಿ ಹಿರಿತನ ನೋಡ್ತಾರೆ ಅವ್ರ ಸಾಮರ್ಥ್ಯ ನೋಡ್ತಾರೆ. ಸುಮ್ ಸುಮ್ಕೆ ಯಾರಿಗಾರೆ ಕಾರ್ಯಕರ್ತರು ಮೂರ್ ಟೈಪ್ ಇರ್ತಾರೆ ನಮ್ಮಲ್ಲಿ ಪಕ್ಷದಲ್ಲಿ ಒಬ್ಬ ನಾಯಕರು ಇರ್ತಾರೆ ಅದ್ರಲ್ಲಿ ಮಧ್ಯಮ ಬರುತ್ತೆ ಮತ್ತೆ ಕಿರಿಯ ಅವರವರ ಯೋಗ್ಯತೆ ಪ್ರಕಾರ ಅವ್ರಿಗೆ ಸ್ಥಾನ ಕೊಡುವಂತ ವ್ಯವಸ್ಥೆ ಐತಿ. ಅದಕ್ಕಾಗಿ ಪಕ್ಷದ ನಾಯಕರಿಗೆ ಗುರುತಿರ್ತದ ಯಾರಿಗೆ ಇದು ಸ್ಥಾನ ಇದು MLC ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಒಂದು ಅಗ್ರಿ ಸಾಮರ್ಥ್ಯ ಉಳ್ಳವರು ಮತ್ತು ಅದರ ವಿಶೇಷವಾಗಿ ಸಮುದಾಯಕ್ಕೆ ಜಿಲ್ಲೆಗೆ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡುವಂಥದ್ದಾಗಲಿ ಕಳಕಳಿ ಉಳ್ಳುವಂಥ ವ್ಯಕ್ತಿಗೆ ಅವ್ರು ನೀಡ್ತಾರೆ. ಅದಕ್ಕೇನದನ್ನ ಇವರಿಗೆ ಇವರೇ ಅದಾರ ಇವರೇ ಅದಾರ ಅಂತಲ್ಲ ಇಲ್ಲಪ್ಪ. ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ ನಮ್ಗೆ ಇದು ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಇವರೇ ಸಮರ್ಥರದ ಅಸಮರ್ಥರಿಲ್ಲ ಇವ್ರು ಒಳ್ಳೆಯವರದಾರ ಅವ್ರು ಒಳ್ಳೆಯವ್ರ ನಾವು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಒಳಗೆ ಸಾಕಷ್ಟು ನಾಯಕರು ಸಾಮರ್ಥ್ಯ ಉಳ್ಳವರು ಅದಾರ ಇಲ್ಲ. ನಾವ್ ಎಲ್ಲಿ ಕೂತವ್ರು ಯಾರು ಆಕಾಂಕ್ಷಿ ಇಲ್ಲ. ನಾವು ಪಕ್ಷದ ಅಲ್ಪಸಂಖ್ಯಾತರದ ಪದಾಧಿಕಾರಿ ನಾವು ಇದ್ರೆ ಪಕ್ಷಗಳು ಇರೋದ್ರಿಂದ ನಮಗೊಂದು ಕಳಕಳಿಯಿಂದ ನಾವು ನಮ್ಮ ಒಬ್ಬ ಯಾರೇ ಪ್ರತಿನಿಧಿ ಇಲ್ಲಿ ಸಮುದಾಯದಿಂದ ಕೊಡ್ಬೇಕಂತ ನಮ್ಮ ಉದ್ದೇಶ. ಇಲ್ಲ ಈಗ ಏನಾಗ್ಯದಂದ್ರ ಈಗ ನಾವು ಹೇಳುದಷ್ಟೇ ಸಾಮರ್ಥ್ಯ ಇದ್ರೆ ಕೂಡ ಹೇಳ್ತಾನೋ ಅಷ್ಟೇ. ಈಗ ಯಾರ ಸಾಮರ್ಥ್ಯ ಇದಾರ ಅವ್ರಿಗೆ ಪರಿಗಣಿಸ್ಬೇಕು ನಮ್ಮ ನಾಯಕರು.
ಇಲ್ಲ ಹೆಸರು ನಾವು ಯಾಕಂದ್ರೆ ಇದು ಪಕ್ಷದ ನಾವು ಪಕ್ಷವಾಗಿರೋದ್ರಿಂದ ನಾವ್ ಇಡೀ ಇದು ಯಾವ್ದ್ರೆ ಒಂದು ಸಣ್ಣ ಪಕ್ಷ ಯಾವ್ದ್ರೆ ಒಂದು ಇದು ಅಲ್ಲ ಇದು ಪ್ರಾದೇಶಿಕ ಸಣ್ಣ ಫೋಟೋ ಮೂರ್ನ ಈ ಬ್ರದರ್ ಇದು ಯಾರು ಇವರೊಬ್ಬರಿಗೆ ಇದು ನಾವ್ ಯಾರ್ದು ಬೆಂಬಲ ಮಾಡ್ಲಕ್ಕೂ ಇಲ್ಲಿ ಕೂತಿಲ್ಲ ಏನ್ ವೈಯಕ್ತಿಕ ಸಮುದಾಯ ಪರವಾಗಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತ ಘಟಕದ ಒಬ್ಬ ಜಿಲ್ಲಾಧ್ಯಕ್ಷರು ಒಬ್ಬ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಇನ್ನೊಬ್ಬರು ಪದಾಧಿಕಾರಿಗಳು ಪ್ರಧಾನ ಇಲ್ಲೆಲ್ಲ ಅಲ್ಪಸಂಖ್ಯಾತ ಪ್ರತಿನಿಧಿಗಳೇ ಪಕ್ಷದಲ್ಲಿರುವಂತ ಜನ ಕೂತಿದ್ದಾರೆ. ನಾವೇನ್ ಹೇಳ್ತೀವಿ ಅಂದ್ರ ಪಕ್ಷದಲ್ಲಿ ಇರುವಂತ ಸಾಮರ್ಥ್ಯ ಇದ್ದುವಂತ ವ್ಯಕ್ತಿಗಳಿಗೆ ಎಲ್ಲ ಬಹಳಷ್ಟು ಜನ ಇದ್ದಾರ, ಅವರಲ್ಲಿ ನೀವು ಪರಿಗಣಿಸಿಕೊಡ್ರಿ. ನಾವೇ ಯಾಕೆ ಪಕ್ಷದಲ್ಲಿ ಸಾಮರ್ಥ್ಯ ಈಗ ನೋಡ್ರಿ ನಾವ್ ಹೇಳ್ತೀವಿ ಈಗ ನಮ್ಮಲ್ಲಿ ವಕ್ಕತ್ತಿಲ್ಲ. ನಮ್ದು ಕರ್ತವ್ಯ ಏನೈತಂದ್ರ ಆಸ್ ಎ ಪಕ್ಷದ ಕಾರ್ಯಕರ್ತ ತಿಳ್ಕೊ ನಾವು ಪ್ರೋಟೋಕಾಲ್. ನಮ್ದು ಏನಿರ್ತದ ನಾವು ನಾಕ್ ಮಂದಿ ಹೆಸರು ತಗೊಂಡ್ರೆ ಐದನೇದ ನಂದೊಂದು ಹೆಸರು ತಗೊಂಡ್ಲಪ್ಪ ಏನ ಇಲ್ಲಿ ಹೌದಾ? ನಾವು ನಾಲ್ಕೇ ಮಂದಿ ತಗೊಂಡೇ ತಿಳ್ಕೊಂಡು ಇದು ಜಿಲ್ಲಾದೈತಿ ಇದು ಬರೇ ಬಿಜಾಪುರ ನಗರದ ಅಲ್ಲಿ ವಿಷಯ ಏನು ಯಾವುದೇ ಒಂದು ತಾಲೂಕದ ಅಲ್ಲ ಇದು ಇಡೀ ಜಿಲ್ಲೆ ತರಂತ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೇಳಿ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.